ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದ್ದೆ ಕಲ್ಯಾಣ ಚೌಕರ ಶ್ರೇಷ್ಠ ಗುರಿ ಅಧಿಕಾರಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ಇರತಕ್ಕಂಥ ಎರಡನೇ ನೆನಪ ಮತ್ತು ಇರುವ ಬೆಳೆದ ಸತ್ಯಾಸ್ತ್ರೆಯ ಬಗ್ಗೆ ನಿಮಗೆ ಡಿಸ್ಕಷನ್ ಮಾಡಿದ್ದೆ. ಇವತ್ತು ನೇರವಾಗಿ ನಾನು ಹೇಳಬೇಕಾದಂಥ ವಿಷಯ ಅಂದರೆ ದ ಎಕ್ಸ್ಪ್ಲೈನ್ ದ ಮೇನ್ ಅಚೀವ್ಮೆಂಟ್ಸ್ ಆಫ್ ವಿಕ್ರಮಾದಿತ್ಯ ಸಿಕ್ಸ್ ಆರನೇ ವಿಕ್ರಮಾದಿತ್ಯದ ಸಾಧನೆಗಳಿಗೆ 1126 ಈತನ ಕಾಲದಲ್ಲಿ ಸುಮಾರಾಗಿ 50 ವರ್ಷಗಳವರೆಗೆ ಈತ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿ. ಅದಕ್ಕಾಗಿ ಪ್ರತಿಶತ 1076 ಈತ ಕಲ್ಯಾಣ ಚೌಕ್ಯರ ಒಬ್ಬ ಅರಸನಾಗಿ ಅಧಿಕಾರಕ್ಕೆ ಬರ್ತಾನೆ. ಈಗಾಗಲೇ ನಿಮಗೆ ಹೇಳಿದಂತೆ ಆರನೇ ವಿಕ್ರಮಾದಿತ್ಯ ಪ್ರತಿಶತ 1076 ಅಧಿಕಾರಕ್ಕೆ ಬಂದ ಸವಿನೆನಪಿಗಾಗಿ ಏನ್ ಮಾಡ್ತಾರೆ, ವಿಕ್ರಮ ಸೆಕೆ, ವಿಕ್ರಮ ಸೆಕೆ. ಈ ವಿಕ್ರಮ ಸೆಕೆಯನ್ನ 1076 ಆರನೇ ವಿಕ್ರಮಾದಿತ್ಯ ತಾನು ಉತ್ತರಾಧಿಕಾರಕ್ಕೆ ಬಂದ ಸವಿನೆನಪಿಗಾಗಿ ಸ್ಮರಣಾರ್ಥವಾಗಿ ಈ ವಿಕ್ರಮ ಸೆಕೆಯನ್ನ 1076 ಸ್ಥಾಪನೆ ಮಾಡಿದ ಅನ್ನೋದು ನಮಗೆ ತಿಳಿದು ಬರ್ತಾ ಇದೆ. ಇನ್ನ ಆರನೇ ವಿಕ್ರಮಾದಿತ್ಯರ ಬಗ್ಗೆ ನಾವು ಸಾಧನೆಗಳ ಬಗ್ಗೆ ಹೇಳಬೇಕಾದ್ರೆ ನಮಗೆ ಆಧಾರವು ಬಹಳಷ್ಟು ಅವಶ್ಯಕತೆ. ಅದಕ್ಕೆ ಆರನೇ ವಿಕ್ರಮಾದಿತ್ಯರ ಕಾಲದಲ್ಲಿ ನಾವು ಒಬ್ಬ ಕಾಶ್ಮೀರಿ ಪೋಯಿಟ್ ಇದ್ದಾರೆ, ಒಬ್ಬ ಕಾಶ್ಮೀರಿ ಕಾಶ್ಮೀರದ ಶ್ರೇಷ್ಠ ಕವಿ ಬಿಲ್ಲಹನ. ಈ ಬಿಲ್ಲಹನ ಒಬ್ಬ ಶ್ರೇಷ್ಠ ಕಾಶ್ಮೀರದ ಕವಿ. ಈತ ಏನ್ ಮಾಡ್ತಾನೆ, ವಿಕ್ರಮಾಂಕ ದೇವ ಚರಿತ. ಈ ವಿಕ್ರಮಾಂಕ ದೇವ ಚರಿತ ಅನ್ನುವಂಥ ಕೃತಿಯಿಂದ ಒಟ್ಟಾರೆ ಈತನ ಸಾಧನೆಗಳನ್ನು ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಉಪಯುಕ್ತ ಕಾರ್ಯವಾಗಿದೆ. ಇನ್ನು ಅದೇ ರೀತಿಯಾಗಿ ನಮಗೆ ಇನ್ನೊಂದು ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥ ಶಿಲಾಶಾಸನ ಸಿಗ್ತಾ ಇದೆ, ದ ಲಕ್ಷ್ಮೇಶ್ವರ ಶಿಲಾಶಾಸನ. ನೋಡಿ ಲಕ್ಷ್ಮೇಶ್ವರ, ಈ ಲಕ್ಷ್ಮೇಶ್ವರ ಇನ್ಸ್ಕ್ರಿಪ್ಷನ್ಸ್ ಇದು ಕೂಡ ನಮಗೆ ಯಾರ ಬಗ್ಗೆ ಮಾಹಿತಿ ನೀಡುತ್ತಂದ್ರೆ ಅದು ಆರನೇ ವಿಕ್ರಮಾದಿತ್ಯನ ಸಾಧನೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಒಟ್ಟು ಕಾಶ್ಮೀರದ ಬಗೆಯಲ್ಲಿರ್ತಕ್ಕಂಥ ಬಿಲ್ಲನ ವಿಕ್ರಮಾಂಕ ದೇವಶೀತ ಅನ್ನುವಂಥ ಒಂದು ಕೃತಿಯಿಂದ, ಅದೇ ರೀತಿಯಾಗಿ ಲಕ್ಷ್ಮೇಶ್ವರ ಶಿವಾಶಾಸ್ತ್ರದಿಂದ ನಮಗೆ ಆರನೇ ವಿಕ್ರಮಾದಿತ್ಯರ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಬಹಳಷ್ಟು ಉಪಯುಕ್ತ ಕಾರ್ಯವಾಗಿದೆ ಅಂತ ಹೇಳಬಹುದು. ಇಷ್ಟು ನಾವು ಅವನ ಲೈಫ್ ಬಗ್ಗೆ ಹೇಳಬಹುದು. ಇನ್ನ ಅವನು ಅಧಿಕಾರಕ್ಕೆ ಬಂದ ಮೇಲೆ ಯಾರ ಜೊತೆಗೆ ಹೋರಾಟ ಮಾಡ್ತಾರೆ, ಕಾಂಗ್ರೆಸ್ ಆಫ್ ಜಯಕೇಶಿ ಕೋರ್ಟ್ ನಾಲ್ಕನೇ ಜಯಕೇಶಿ ಮೇಲೆ ಹೋರಾಟ ಮಾಡ್ತಾನೆ. ಈ ಕಾರ್ಯ ಅಧಿಕಾರಕ್ಕೆ ಬಂದಿರ್ತಾನೆ ಯಾರು, ಆರನೇ ವಿಕ್ರಮಾದಿತ್ಯ. ಆದರೆ ಆರನೇ ವಿಕ್ರಮಾದಿತ್ಯನ ಕಿರಿಯ ಸೋದರ, ಆರನೇ ವಿಕ್ರಮಾದಿತ್ಯನ ಕಿರಿಯ ಸೋದರನಾಗಿರ್ತಕ್ಕಂಥ ನಾಲ್ಕನೆಯ ಜಯಶಿವ ಏನ್ ಮಾಡ್ತಾರಂದ್ರೆ, ಈಗಾಗಲೇ ಎಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ, ಬನವಾಸಿ ಒಳಗ, ಈ ಬನವಾಸಿ ಒಳಗ ರಾಜ್ಯಪಾಲನಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಯಾರಂದ್ರೆ ನಾಲ್ಕನೆಯ ಜಯಶಿವ. ಆದ್ರೆ ಸಹೋದರನ ವಿರುದ್ಧ ಆರನೇ ವಿಕ್ರಮಾದಿತ್ಯನ ವಿರುದ್ಧ ದಂಗೆ ಹೇಳ್ತಾನೆ ನಾಲ್ಕನೇ ಜಯಶಿವ. ಅನಿವಾರ್ಯವಾಗಿ ಇಂಥ ಕಠಿಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆರನೇ ವಿಕ್ರಮಾದಿತ್ಯ ತನ್ನ ಕಿರಿಯ ಸಹೋದರ ಜೊತೆಗೆ ಯುದ್ಧ ಮಾಡಬೇಕಾಗಿತ್ತು. ಅದಕ್ಕೆ ಇವರಿಬ್ಬರ ಒಂದು ಹೋರಾಟದಲ್ಲಿ, ಇವರಿಬ್ಬರ ಒಂದು ಸಂಘರ್ಷದಲ್ಲಿ ಕೊನೆಗೆ ಆರನೇ ವಿಕ್ರಮಾದಿತ್ಯ ತನ್ನ ಕಿರಿಯ ಸಹೋದರನಾಗಿರ್ತಕ್ಕಂಥ ನಾಲ್ಕನೆಯ ಜಯಶಿವನನ್ನ ಪರಾಭವಿಸ್ತಾನೆ, ಆತನ ಒಂದು ಸೊಕ್ಕನ್ನ ಅಡಗಿಸ್ತಾನೆ, ತನ್ನ ಕೊನೆಗೆ ತನ್ನ ಸಹೋದರ ಮಾಡಿರ್ತಕ್ಕಂಥ ತಪ್ಪನ್ನ ಮಣಿಸಿ ಏನ್ ಮಾಡ್ತಾರೆ, ಅವನಿಗೆ ಕ್ಷಮಾದಾನ ಮಾಡ್ತಾನೆ. ಆಮೇಲೆ ಕೊನೆಗೆ ಬನವಾಸಿಯನ್ನು ತನ್ನ ಮಾತುಕತೆ ತೆಗೆದುಕೊಳ್ಳಲಿ ಯಶಸ್ವಿಯಾಗ್ತಾನೆ ಅನ್ನೋದು ನಮಗ
ಸ್ಪಷ್ಟವಾಗಿ ತಿಳಿದುಬರ್ತದೆ. ಇದು ಆನೆಯ ವಿಕ್ರಮಾದಿತ್ಯನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಯುದ್ಧ ಅಂದ್ರೆ ನಾಲ್ಕನೆಯ ಜೈಶಿವನನ್ನ ಪರಾಭವಿಸಿತು. ಇನ್ನು ಅದೇ ರೀತಿಯಾಗಿ ಕಾಂಕ್ವೆಸ್ಟ್ ಆಫ್ ಪರಮರಾಜ್ ಪಾರಮಾಸ್ ನೋಡಿ, ಪರಮ ದೊರೆಗಳ ಮೇಲೆ ತಾಳಿ, ಪರಮ ದೊರೆಗಳ ಮೇಲೆ ಯುದ್ಧವನ್ನು ಕೈಗೊಳ್ತಾನೆ ಆನೆಯ ವಿಕ್ರಮಾದಿತ್ಯ. ಒಬ್ಬ ಚೌಕ್ಯರ ಶ್ರೇಷ್ಠ ಸೇನಾನಿಯಾಗಿ ಸ್ಥೂಲ ಸಾಮ್ರಾಟನಾಗಿ ಮೆರೀತಿರತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ, ಪಾರ್ಮಾರು ಆನೆಯ ವಿಕ್ರಮಾದಿತ್ಯನ ಒಂದು ಸಾರ್ವಭೌಮತ್ವವನ್ನು ಅನುಗ್ರಹಿಸುತ್ತಾನೆ. ಅವಾಗ ಅನಿವಾರ್ಯವಾಗಿ ಆನೆಯ ವಿಕ್ರಮಾದಿತ್ಯ ಬಹಳಷ್ಟು ಬಲಿಷ್ಠಿತನಾಗಿರ್ತಕ್ಕಂಥ ಅರಸ. ಅದಕ್ಕಾಗಿ ಪಾರ್ಮಾರ್ ಅರಸ ಮೇಲೆ ಏನ್ ಮಾಡ್ತಾರಂದ್ರೆ ಮೂರು ಸಲ ಯುದ್ಧವನ್ನು ಕೈಗೊಳ್ತಾನೆ. ನೋಡಿ, ಈ ಪಾರ್ಮಾಸ್ ಮೇಲೆ ಮೂರು ಸಲ ಯುದ್ಧವನ್ನು ಕೈಗೊಳ್ತಾನೆ. 1076 ನೋಡಿ, 1077 1087 1097 ನೋಡಿ ಅಂದ್ರೆ 77 87 97 ಪಾರ್ಮಾರ್ ಮೇಲೆ 1077 1087 1097 ಈ ಮೂರು ಸಲ ಯುದ್ಧವನ್ನು ಕೈಗೊಳ್ತಾನೆ ಆನೆಯ ವಿಕ್ರಮಾದಿತ್ಯ ಪಾರ್ಮಾಸ್ ದೊರೆಗಳ ಮೇಲೆ. ಆಮೇಲೆ ಎರಡನೇ ಸಲ ಹೋರಾಟದಲ್ಲಿ ಅಂದ್ರೆ 1087 ಈ ಪಾರ್ಮಾರ್ ರಾಜಧಾನಿ, ಈ ಪಾರ್ಮಾರ್ ರಾಜಧಾನಿ ಯಾವುದಂದ್ರೆ ದಾರಾ. ಈ ದಾರಾ ಅನ್ನುವಂಥ ಒಂದು ಕ್ಯಾಪಿಟಲ್ ಸಿಟಿಯನ್ನ ತನ್ನ ಆಧುನಿಕಕ್ಕೆ ತೆಗೆದುಕೊಳ್ಳಲು ಯಶಸ್ವಿಯಾಗ್ತಾನೆ. ಯಾರು? ಆನೆಯ ವಿಕ್ರಮಾದಿತ್ಯ. ಅಲ್ಲಿರುವ ಸಂಪತ್ತನ್ನು ಕೂಡ ಸುಲಿಗೆ ಮಾಡ್ತಾರೆ ಆನೆಯ ವಿಕ್ರಮಾದಿತ್ಯ. ಆಮೇಲೆ ಅಷ್ಟೇ ಅಲ್ಲ, ಈ ಪಾರ್ಮಾರಲ್ಲಿ ಇಬ್ಬರು ಸಹೋದರರಲ್ಲಿ ಆಂತರಿಕವಾಗಿರ್ತಕ್ಕಂಥ ಒಂದು ವೈಮನಸ್ಸುಗಳಿದ್ವು. ಅವ್ರು ಯಾರು ಅಂದ್ರೆ ಜಗದೇವ, ಜಗದೇವ ಮತ್ತು ಜಗದೇವ ಮತ್ತು ಇನ್ನೊಬ್ಬ ವ್ಯಕ್ತಿ ಆದ್ರೆ ನಾರವರ್ಣ. ಈ ಇಬ್ಬರ ಒಂದು ಆಂತರಿಕವಾಗಿರ್ತಕ್ಕಂಥ ವೈಮನಸ್ಸುಗಳನ್ನು ಅರಿತುಕೊಂಡು ಆನೆ ವಿಕ್ರಮಾದಿತ್ಯ ಏನ್ ಮಾಡ್ತಾರೆ, ಈ ಪಾರ್ಮಾರ್ ಮೇಲೆ ಯುದ್ಧವನ್ನು ಕೈಗೊಂಡು ಅಲ್ಲಿ ಏನ್ ಮಾಡ್ತಾರಂದ್ರೆ ಮೂರನೇ ಸಲ ಏನ್ ಮಾಡ್ತಾರಂದ್ರೆ ಯುದ್ಧವನ್ನು ಕೈಗೊಂಡು ಇಲ್ಲಿ ಜಗದೇವನನ್ನ ಸಂಪೂರ್ಣವಾಗಿ ಪರಾಮರ್ಶಿಸ್ತಾನೆ. ಪರಾಮರ್ಶಿ ಅವನನ್ನ ಕ್ಷಮಾದಾನ ಮಾಡ್ತಾನೆ. ಅಷ್ಟೇ ಅಲ್ಲ, ಪುನಃ ಪರಮ ಸಿಂಹಾಸನವನ್ನು ಜಗದೇವನಿಗೆ ವಹಿಸಿಕೊಡ್ತಾನೆ. ಆದರೆ ಜಗದೇವ ಸಿಂಹಾಸನವನ್ನು ವಹಿಸಿಕೊಳ್ಳದೆ ಆನೆ ವಿಕ್ರಮಾದಿತ್ಯನ ದಂಡನಾಯಕನಾಗಿ ಕಾರ್ಯನಿರ್ವಹಿಸಲಿಕ್ಕೆ ಒಪ್ಪಿಕೊಳ್ತಾನೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಇದು ಒಟ್ಟಾರೆ ದ ಕಾಂಕ್ವೆಸ್ಟ್ ಆಫ್ ಪರಮಾಸ್. ಪರಮಾಸ್ ಮೇಲೆ ಮೂರು ಸಲ ಯುದ್ಧ ಮಾಡ್ತಾನೆ. ಅದರಲ್ಲಿ ಜಗದೇವನ ಯುದ್ಧವನ್ನು ಕೈಗೊಂಡು ಅವನನ್ನ ಸೋಲಿಸಿ ಅವನನ್ನ ಕ್ಷಮಾದಾನ ಮಾಡಿ ಮತ್ತೆ ಅದನ್ನು ಪುನಃ ಪರಮಾ ಪರಿವನ್ನಾಗಿ ಮಾಡಿದಾಗ ಆತ ಅರಸನಾಗಿ ವಹಿಸಿಕೊಳ್ಳದೆ ಅವನ ದಂಡನಾಯಕನಾಗಿ ಕಾರ್ಯನಿರ್ವಹಿಸಿಕೊಳ್ತಾನೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಇನ್ನು ವಾರ್ ಅಗೇನೆಸ್ಟ್ ಜೈ ಜೈಸಿ ಆನೆ ವಿಕ್ರಮಾದಿತ್ಯ ಏನ್ ಮಾಡ್ತಂದ್ರೆ ಅಧಿಕಾರದಲ್ಲಿದ್ದಾಗ ಜೈ ಕೇಸಿ ಏನ್ ಮಾಡ್ತಂದ್ರೆ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರತೆಯನ್ನು ಘೋಷಿಸಿಕೊಳ್ತಾನೆ. ಅವಾಗ ಅನಿವಾರ್ಯವಾಗಿ ಆನೆ ವಿಕ್ರಮಾದಿತ್ಯ ಒಬ್ಬ ಪ್ರಬಲ ಅರಸನಾಗಿದ್ದರಿಂದ ಜೆ ಕೆ ಸಿಯನ್ನು ಸಂಪೂರ್ಣವಾಗಿ ಏನ್ ಮಾಡ್ತಾನಂದ್ರೆ ಶರಣಾಗುವಂತೆ ಮಾಡಿಕೊಳ್ತಾನೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಇದು ಕೂಡ ಆತನ ಇನ್ನೊಂದು ಸಾಧನೆ ಅಂತ ನಾವು ಹೇಳಬಹುದು. ಇನ್ನು ಅದೇ ರೀತಿಯಾಗಿ ವಿತ್ ಕಾಂಗ್ರೆಸ್ ಆಫ್ ಟ್ವೆಂಟಿ ಚೌಕ್ಯಾಸ್ ಅಂಡ್ ಚೂಡಾಸ್ ವೆಂಗಿ ಚೌಕ್ಯರ ಮೇಲೆ ಮತ್ತು ಚೋಳರ ಮೇಲೆ ದಾಳಿಯನ್ನು ಕೈಗೊಳ್ತಾನೆ. ಯಾರು? ಆನೆ ವಿಕ್ರಮಾದಿತ್ಯ. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ವೆಂಗಿ ಚಾಲುಕ್ಯರು ಬಹಳಷ್ಟು ಪ್ರಬಲರಾಗಿರ್ತಾರೆ. ಆ ವೆಂಗಿಯ ಚಾಲುಕ್ಯರ ಒಂದು ಆಧೀನದಲ್ಲಿ ಪಲ್ಲವರ ರಾಜಧಾನಿ ಪಾಂಚಿ, ಆ ಪಾಂಚಿಯನ್ನು ಸ್ಪರ್ಶಿಸಿಕೊಳ್ತಾರೆ. ಇನ್ನು
ಅದೇ ರೀತಿಯಾಗಿ ವೆಂಗಿಯ ಅರಸನಾಗಿರ್ತಕ್ಕಂತ ಯಾರು ಒಂದನೇ ಗುಣಭಂಗ ಚೋಳನನ್ನು ಕೂಡ ಸೋಲಿಸುತ್ತಾನೆ ಚೋಳರ ಅರಸನಾಗಿರ್ತಕ್ಕಂತ ಒಂದನೇ ಗುಣಭಂಗನನ್ನು ಕೂಡ ಸೋಲಿಸುತ್ತಾನೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿದು ಬರ್ತಾರೆ ಇನ್ನು ಅದೇ ರೀತಿಯಾಗಿ ದ ಕಾಂಕ್ವೆಸ್ಟ್ ಆಫ್ ವಿಷ್ಣುವರ್ಧನ ವಿಷ್ಣುವರ್ಧನ ಅಂತ ನೆನಪಿಕೊಂಡಾಗ ವೈಷ್ಣವರು ನೆನಪಿಗೆ ಬರ್ತಾರೆ ಅದಕ್ಕಾಗಿ ವೈಷ್ಣವರು ಕಲ್ಯಾಣಿ ಚಾಲುಕ್ಯರಿಂದ ಅವರ ಒಂದು ಹಿಡಿದಂತ ಪಾಲಾಗಲಿಕ್ಕೆ ಹವನಿಸುತ್ತಾರೆ ಯಾಕಂದ್ರೆ ಇವರಿಬ್ರು ಪ್ರಬಲ ಪ್ರಭಾವಶಾಲಿಗಳು ವಿಷ್ಣುವರ್ಧನ ಏನು ಸಾಮಾನ್ಯ ವ್ಯಕ್ತಿಯಲ್ಲ ಇದನ್ನು ಕೂಡ ವೈಷ್ಣವರ ಶ್ರೇಷ್ಠರೇ ಆದರೆ ಪಾಂಡವೀಠವಾದ ಕಡಿಮೆ ಇರಲಿಲ್ಲ ಆತನು ಕೂಡ ಒಬ್ಬ ಪ್ರಬಲನಾಗಿ ಅದಕ್ಕಾಗಿ ಒಂದು ರೀತಿಯಾಗಿ ವೈಮನಸ್ಸುಗಳು ಇದ್ದವು ಯಾರಿಗೆ ಕಲ್ಯಾಣಿ ಚಾಲುಕ್ಯರಿಗೂ ಮತ್ತು ವೈಷ್ಣವರಿಗೆ ಆದರೆ ವೈಷ್ಣವರಿಗೆ ಯಾರು ಆಡಳಿತ ನಡೆಸ್ತಾ ಇದ್ರೆ ಆ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಒಂದನೇ ಮಲ್ಲಾಳ ಈತನು ಕೂಡ ಬಹಳ ಪರಾಕ್ರಮಶಾಲೆ ಅದಕ್ಕೆ ಮಲ್ಲಾಳ ಏನ್ ಮಾಡ್ತಾರ ದಂಡಿ ಇರೋದಕ್ಕೆ ಯಾರು ಹೋಗ್ತಾ ಆಗ್ಲಿ ಮುಖ್ಯಮಂತ್ರಿ ಆದರೆ ಸೋತು ಸಂಪೂರ್ಣವಾಗಿ ಸೋಲ್ಬೇಕಾಗುತ್ತೆ ಅನಂತರದಲ್ಲಿರ್ತಕ್ಕಂಥ ವ್ಯಕ್ತಿ ವಿಷ್ಣುವರ್ಧನ ವಿಷ್ಣುವರ್ಧನ ಸಾಮಾನ್ಯ ವ್ಯಕ್ತಿ ಏನಲ್ಲ ಅದನ್ನು ಕೂಡ ಈ ವೈಷ್ಣವರ ಅತ್ಯಂತ ಪ್ರಬಲ ದೊರೆಯನ್ನು ನಮಗೆ ಗೊತ್ತಿದೆ ಅದಕ್ಕಾಗಿ ಪ್ರಾರಂಭದಲ್ಲಿ ವೈಷ್ಣವರು ಗೆಲುವನ್ನು ಸಾಧಿಸ್ತಾ ಇದ್ರು ಆದರೆ ಕೊನೆಗೆ ಕ್ರಿಶಕ 1122ರಲ್ಲಿ ಹಲಸು ಮತ್ತು ಹೊಸ ಮೀನು ಈ ಎರಡು ಪದಗಳನ್ನು ನೀಡಿದರು ಎರಡನೇ ನೀಡಿದ್ರೆ ಆನೆ ವಿಕ್ರಮಾದಿತ್ಯನಿಗೂ ಮತ್ತು ವಿಷ್ಣುವರ್ಧನಿಗೂ ಎರಡು ವಿಭಾಗ ನೀಡಿದ್ದಾರೆ ಒಂದು ಹಲಸೂರು ಮತ್ತು ಹೊಸ ಮೀನು ಅನ್ನುವಂಥ ಕದನದಲ್ಲಿ ಆದರೆ ಈ ಒಂದು ಕದನದಲ್ಲಿ ಮೈಸೂರ ಶ್ರೇಷ್ಠರಾಗಿರ್ತಕ್ಕಂಥ ವಿಷ್ಣುವರ್ಧನ ಸೋತು ಹೋಗಬೇಕಾಗ್ತದೆ ಸೋಲು ಅನುಭವಿಸಬೇಕಾಗುತ್ತೆ ಅಂದ್ರೆ ಆನೆ ವಿಕ್ರಮಾದಿತ್ಯ ಅಧಿಕಾರದಲ್ಲಿ ಇರುವರೆಗೂ ಕೂಡ ವಿಷ್ಣುವರ್ಧನ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಆನೆ ವಿಕ್ರಮಾದಿತ್ಯನನ್ನ ಸೋಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅವನು ಅಸ್ತಿತ್ವದಲ್ಲಿ ಇರುವವರೆಗೆ ಕಲ್ಯಾಣ ಚಾಲುಕ್ಯರನ್ನ ಸೋಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿದುಬರ್ತದೆ ಯಾರಿಗೆ ವಿಷ್ಣುವರ್ಧನಿಗೆ ಆಮೇಲೆ ಮುಂದೆ ವೆಂಗಿಯ ಚಾಲುಕ್ಯರನ್ನ ಸಾರಿ ಉಚ್ಚಂಗಿಯ ಪಾಂಡ್ಯರನ್ನ ಸೋಲಿಸ್ತಾನೆ ಗೋವಾದಲ್ಲಿ ಕದಂಬರನ್ನ ಸೋಲಿಸ್ತಾನೆ ಕರಾಡದಲ್ಲಿ ಶಿಲಾಹಾರಂತಾರೆ ಅವರನ್ನು ಕೂಡ ಸೋಲಿಸ್ತಾನೆ ಆನೆ ವಿಕ್ರಮಾದಿತ್ಯ ಅದಕ್ಕೆ ಕೊನೆಗೆ ಶಿಲಾಹಾರ ರಾಜಕುಮಾರಿ ಇದು ಆ ರಾಜಕುಮಾರಿ ಹೆಸರು ಚಂದ್ರಲಾದೇವಿ ಚಂದ್ರಲಾದೇವಿ ಅಥವಾ ಚಂದ್ರಲೇಖ ಅಂತ ಹೆಸರು ಕಂಡುಬಂತು ಆ ಚಂದ್ರಲೇಖರನ್ನು ಏನ್ ಮಾಡ್ತಾನೆ ಮದುವೆ ಆಗ್ತಾನೆ ಯಾರು ಆನೆ ವಿಕ್ರಮಾದಿತ್ಯ ಅದಕ್ಕಾಗಿ ಈ ಚಂದ್ರಲೇಖ ಅಥವಾ ಚಂದ್ರಲಾದೇವಿ ಶ್ರೇಷ್ಠ ಸಂಗೀತ ಮತ್ತು ನೃತ್ಯಕಾರ್ತಿಯಾಗಿರ್ತಾರೆ ಮತ್ತು ಅಶ್ವೇನ ಎರಡು ಬಿರುದನ್ನು ಪಡೆದುಕೊಂಡಿರ್ತಾರೆ ನೃತ್ಯ ವಿದ್ಯಾಧರಿ ಅಭಿನವ ಸರಸ್ವತಿ ನೃತ್ಯ ವಿದ್ಯಾಧರಿ ಅಭಿನವ ಸರಸ್ವತಿ ಅನ್ನುವಂತಹ ಬಿರುದನ್ನು ಪಡೆದುಕೊಂಡಿದ್ದಳು ಅದಕ್ಕಾಗಿ ಕೊನೆಗೆ ಈ ಶಿಲಾ ರಾಜಕುಮಾರಿಯಾಗಿರ್ತಕ್ಕಂಥ ಚಂದ್ರಲೇಖ ಅಥವಾ ಚಂದ್ರಲಾದೇವಿಯನ್ನು ಮದುವೆ ಆಗ್ತಾನೆ ಯಾರು ಆನೆ ವಿಕ್ರಮಾದಿತ್ಯ ಅದೇ ರೀತಿಯಾಗಿ ಶ್ರೀಲಂಕಾದ ಮೇಲೆ ಶ್ರೀಲಂಕಾದ ಅರಸನಾಗಿರ್ತಕ್ಕಂಥ ವಿಜಯ ಬಾಹು ಆ ವಿಜಯ ಬಾಹುಗೆ ತನ್ನ ರಾಯಭಾರಿಯನ್ನು ಕಳಿಸಿಕೊಡ್ತಾನೆ ಈತ ಎರಡು ಬಿರುದುಗಳನ್ನು ಕೂಡ ಪಡ್ಕೋತಾನೆ ಯಾರು ಆನೆ ವಿಕ್ರಮಾದಿತ್ಯ ಪೆರಮಾಣಿ ದೇವ ಮತ್ತು ತ್ರಿಭುವನ ಬಲ್ಲ ಪೆರಮಾಣಿ ದೇವ ಮತ್ತು ತ್ರಿಭುವನ ಬಲ್ಲ ಅನ್ನುವಂತಹ ಬಿರುದುಗಳನ್ನು ಕೂಡ ಪಡ್ಕೋತಾನೆ ಆಮೇಲೆ ಈತನ ಸಾಮ್ರಾಜ್ಯ ಉತ್ತರದಲ್ಲಿ ನರ್ಮದಾ ನದಿಯಿಂದ ದಕ್ಷಿಣದ ಕಡಪ ಪಶ್ಚಿಮದಲ್ಲಿ ಅರೇಬಿಯನ್ ಸಮುದ್ರ ಪೂರ್ವದಲ್ಲಿ ಬಂಗಾಳಕೊಲ್ಲಿವರೆಗೆ ಈತನ ಸಾಮ್ರಾಜ್ಯ ವಿಸ್ತಾರವಾಗಿರುವುದನ್ನು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ ಇಷ್ಟು ನಾವು ಅವನ ಸಾಧನೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ನೆಕ್ಸ್ಟ್ ಅವಧಿಯೊಳಗೆ ನಾವು ಇನ್ನೂ ಎರಡು ಪಾಯಿಂಟ್ಗಳನ್ನ ಎಕ್ಸ್ಪ್ಲನೇಷನ್ ಮಾಡಬೇಕು ಒಂದು ಲಿಟ್ರೇಚರ್ ಬಗ್ಗೆ ಇನ್ನು ಡೀಟೇಲ್ಸ್ ಆಗಿ ಹೇಳಬೇಕಾಗಿದೆ ಮತ್ತು ಅದೇ ರೀತಿಯಾಗಿ ಕಲ್ಯಾಣಿ ಚಾಮುಖ್ಯರ ಸಾಂಸ್ಕೃತಿಕ ಗುಡಿಗಳ ಬಗ್ಗೆ ಅಥವಾ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಾನು ಇನ್ನೊಂದು ಕೂಡ ತೆಗೆದುಕೊಳ್ಳಕ್ಕೆ ಬಯಸ್ತೇನೆ ಅದಕ್ಕಾಗಿ ದಯಮಾಡಿ ಈಗ ಲಿಟ್ರೇಚರ್ ಬಗ್ಗೆ ಕೂಡ ನಾವು ಬರೀಬೇಕಾಗುತ್ತೆ ನಮ್ಮ ಸಾಧನೆಗಳಲ್ಲಿ ಅಥವಾ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಾವು ಕೂಡ ಬರೋದೇನು ತಪ್ಪಾಗಲಿಲ್ಲ ಅದಕ್ಕೆ ಐದು ಮಾಸ ಕೇಳಿದಾಗ
ನಿಮಗೆ ಸಾಧ್ಯ ಇದೆ ಫಸ್ಟ್ ಅಂತ ನೀವು ಬರಲಿಕ್ಕೆ ಪ್ರಯತ್ನ ಮಾಡಿ. ಇಷ್ಟು ನಾವು ಆಲಿ ಉಪ್ಪಿನ ಮಲಿಕರ ಸಾಧನೆಗಳ ಬಗ್ಗೆ ಮುಗಿದು ಇನ್ನು ನೆಕ್ಸ್ಟ್ ಅವಧಿಯೊಳಗ ಲಿಟ್ರೇಚರ್ ಬಗ್ಗೆ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಹೇಳಿ ಈ ಟಾಪಿಕ್ ಅನ್ನು ಕಂಪ್ಲೀಟ್ ಮಾಡಿ ನಾನು ನೆಕ್ಸ್ಟ್ ಯೂನಿಟ್ ಆಗಿರ್ತಕ್ಕಂಥ ಪೈಸರ ಬಗ್ಗೆ ನಾನು ಹೇಳಬೇಕಾಗುತ್ತೆ. ದಯಮಾಡಿ ಇದರ ಬಗ್ಗೆ ಒಂದು ಶಾರ್ಟ್ಕಟ್ ಆಗಿ ನೋಟ್ಸ್ ಅನ್ನು ಮಾಡಿಕೊಂಡು ಪದೇ ಪದೇ ಅದನ್ನ ಬಹಳಷ್ಟು ಓದುವುದರಿಂದ ಬರೆಯುವುದರಿಂದ ಪರ್ಫೆಕ್ಟ್ ಆಗ್ತದೆ. ಅದಕ್ಕೆ ಇವೆಲ್ಲ ಪಾಯಿಂಟ್ಸ್ ಪ್ರಕಾರ ನಿಮ್ಮ ಬುಕ್ಸ್ ನಲ್ಲಿ ಪಾಯಿಂಟ್ಸ್ ಇದ್ದೇ ಇದ್ರು ಕೂಡ ಈ ಪಾಯಿಂಟ್ಸ್ ಅನ್ನ ಹಾಕಿ ನೀವು ಎಕ್ಸ್ಪ್ಲನೇಷನ್ ಮಾಡಿದ್ರೆ ಹೆಚ್ಚಿನ ಮಾರ್ಕ್ಸ್ಗಳು ನಿಮಗೆ ಬರುವ ಸಾಧ್ಯತೆಗಳಿವೆ. ಅದಕ್ಕೆ ದಯಮಾಡಿ ಇದನ್ನು ನಿಮಗೆ ತಿಳಿದಿರುವಂತ ತಿಳ್ಕೊಂಡು ಇವತ್ತಿನ ಒಂದು ಕ್ಲಾಸ್ ಅನ್ನು ನಾನು ವಿರಾಮ ಹೇಳ್ತೇನೆ. ಧನ್ಯವಾದಗಳು.